ಅಂಡ್ ಕಂಪ್ಯೂಟರ್ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಪ್ಡೇಟ್ ವಿಡಿಯೋಗಳು ಬೇಕೆಂದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತಿನ ಸಬ್ಜೆಕ್ಟ್ ಏನಂತಂದ್ರೆ ಈ ಕಂಪ್ಯೂಟರ್ ಆಮೇಲೆ ಪೆನ್ಡ್ರೈವ್ ನ ಯಾವ ರೀತಿ ವೈರಸ್ ಇಂದ ಪ್ರೊಟೆಕ್ಟ್ ಮಾಡಬಹುದು ಅಂತ ಇವತ್ತಿನ ಬಗ್ಗೆ ಹೇಳ್ತೀನಿ. ಅದನ್ನ ಯಾವುದೇ ತರಹದ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದಾಗ್ಲಿ, ಅಂದ್ರೆ ಸಿಡಿ ತಗೊಂಡು ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡೋದೇನು ಬೇಕಾಗಿಲ್ಲ. ನಾನು ಹೇಳ್ತಕ್ಕಂತ ಸ್ಟೆಪ್ ಬೈ ಸ್ಟೆಪ್ ನೀವು ಕೇಳ್ತಾ ಹೋದ್ರೆ ಅದನ್ನ ಆರಾಮಾಗಿ ಪ್ರೊಟೆಕ್ಟ್ ಮಾಡೋದು. ಫಸ್ಟ್ ಗೂಗಲಲ್ಲಿ ಹೋಗಿ ಯು ಎಸ್ ಬಿ ಫಂಡ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚಲ್ಲಿ ಫಸ್ಟ್ ಆಂಟಿ ಮ್ಯಾಲ್ವೇರ್ ಫಂಡ USB ವ್ಯಾಕ್ಸಿನ್ ಅಂತ ಬರುತ್ತೆ. ಈ ವ್ಯಾಕ್ಸಿನ್ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಅಂತ ಹೇಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ನೀವು ಓಪನ್ ಮಾಡಿದ್ರೆ ಈ ತರ ಸಿಗುತ್ತೆ, ಈ ತರ ಓಪನ್ ಆಗುತ್ತೆ USB ವ್ಯಾಕ್ಸಿನ್ ಅಂತ. ಇದ್ರ ಕೆಳಗಡೆ ಬಂದ್ರೆ ಕೆಳಗಡೆ ಡೌನ್ಲೋಡ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇದು ಅವು ಕೆಲವೊಂದು ನೇಮ್ಸ್ ಇಮೇಲ್ ಅಡ್ರೆಸ್ ಕೊಡ್ಬೇಕಾಗತ್ತೆ. ಫಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಆಮೇಲೆ ಹೋಮ್ ಯೂಸರ್, ಹೋಮ್ ಅಂದ್ರೆ ಹೋಮ್, ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಮಾಡ್ರಿ, ಇಲ್ಲಾಂದ್ರೆ ಕಂಟ್ರಿ ನೇಮ್ ಕೊಡ್ರಿ. ಕೆಳಗಡೆ ಇಂಡಿಯಾ ಇದ್ರೆ ಇಂಡಿಯಾ ಕೊಡಿ. ಆಮೇಲೆ ಇದೆಲ್ಲ ಫಿಲಪ್ ಮಾಡಿದ್ಮೇಲೆ ನೀವು ಸೆಂಡ್ ಅಂತ ಕೆಳಗಡೆ ಇದಾಗ ಪ್ರೆಸ್ ಮಾಡ್ರಿ. ಪ್ರೆಸ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಬರ್ತಂದ್ರೆ ಥ್ಯಾಂಕ್ಸ್ ಫಾರ್ ಯುವರ್ ಇಂಟ್ರೆಸ್ಟಿಂಗ್ ಅಂತ ಈತ ನಿಮ್ಗೆ ಮೇಲ್ ಐಡಿಗೆ ಒಂದು ಲಿಂಕ್ ಕಳಿಸುತ್ತೆ. ಆ ಲಿಂಕ್ ಇಂದ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಈ ತರ ಮೇಲ್ ಬಂದ್ಮೇಲೆ ಇಲ್ಲಿ ಡೌನ್ಲೋಡ್ USB ವ್ಯಾಕ್ಸಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಅದು ಜಿಪ್ ಫೈಲ್ ಅಲ್ಲಿ ಇರುತ್ತೆ. ಅದು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಅದನ್ನ ಈ ತರ ಓಪನ್ ಆಯ್ತಲ್ಲ, ಪಂಡ USB ವ್ಯಾಕ್ಸಿನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಕ್ಲಿಕ್ ಮಾಡಿ ಓಕೆ ಮಾಡಿದ್ಮೇಲೆ ನಿಮ್ಗೆ ಜಿಪ್ ಫೈಲ್ ಅಲ್ಲಿ ಓಪನ್ ಆಗುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆಮೇಲೆ ಇನ್ಸ್ಟಾಲ್ ಮಾಡ್ಕೊಡ್ರಿ. ಇನ್ಸ್ಟಾಲ್ ಮಾಡಿದ್ರೆ ಈ ತರ ಬರುತ್ತೆ. ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ವ್ಯಾಕ್ಸಿನ್ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಕಂಪ್ಯೂಟರ್ ಪ್ರೊಟೆಕ್ಟ್ ಆಗುತ್ತೆ. ಈಗ ಮತ್ತೆ ಇದು ನಿಮ್ USB ಬೇಕಂದ್ರೆ ಕೆಳಗಡೆ USB ತೋರಿಸ್ತಾ ಇಲ್ಲ. USB ಕನೆಕ್ಟ್ ಮಾಡಿದ್ರೆ ಯಾವ ರೀತಿ ತೋರಿಸುತ್ತಂದ್ರೆ ಇನ್ಸರ್ಟ್ ಮಾಡಿದೀನಿ, ಈ ತರ ತೋರಿಸುತ್ತೆ. ಈಗ USB ಆಟೋಮೆಟಿಕ್ ಆಗಿ ವ್ಯಾಕ್ಸಿನ್ ಆಗುತ್ತೆ, ಅಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ. ಈ ರೀತಿ ನಿಮ್ಗೆ ಕಂಪ್ಯೂಟರ್ ಆಮೇಲೆ USB ನ ಪ್ರೊಟೆಕ್ಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೆಳಗಡೆ ರೆಡ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ.